ಸರ್ 25 ಡೇಸ್ ಶೂಟಿಂಗ್ ಮುಗ್ದಿದೆ ಸರ್, ಟೈಮ್ ತೊಗೊಂಡು ನೀಟಾಗಿ ಅಚ್ಚುಕಟ್ಟಾಗಿ ತೊಗೊಂಡು ಬರಬೇಕು ಅನ್ನೋದೊಂದು. ಆಮೇಲೆ ಆಡಿಯನ್ಸ್ಗೆ ಏನಂದರೆ ಒಂದು ಸ್ಕೇಲ್ ಇರಬೇಕು, ಇಲ್ಲ ಕಂಟೆಂಟ್ ಇರಬೇಕು, ಅದನ್ನೆರಡನ್ನೂ ಮಿಕ್ಸ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಅದೇನು ಮಾಡಬೇಕು ಕರೆಕ್ಟಾಗಿ ಒಂದು ಹಂತವಾಗಿ ಮುಗಿಸ್ಕೊಂಡು ಬಂದು ಅದನ್ನು ಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಯಾಕಂದರೆ ಒಂದೇ ಒಂದು ಕಂಟೆಂಟಲ್ಲಿ ಎಲ್ಲರೂ ಜಜ್ ಮಾಡಿಬಿಡ್ತಾರೆ. ಆ ಜಜ್ಮೆಂಟ್ ಚೆನ್ನಾಗಿ ಬರಬೇಕು ಅಂತೇಳಿನೇ ಒಂದು 25 ಡೇ ಶೂಟ್ ಮಾಡಿ ಆ ಗ್ಯಾಪಲ್ಲಿ ಈ ಟೈಟಲ್ ಟೀಸರ್ನ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿ ಅದನ್ನು ತೊಗೊಂಡು ಬಂದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ವಿ. ಎಲ್ಲೆಲ್ಲಿ ಶೂಟಿಂಗ್ ಆಗಿದೆ? ಬ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ, ಇನ್ನು ಶಿವಮೊಗ್ಗದಲ್ಲಿ ನಡಿಬೇಕು, ಇನ್ನು ಮುಧೋಳಲ್ಲಿ ನಡಿಬೇಕು. ತುಂಬ ಕ್ಯಾರೆಕ್ಟರ್ಸ್ ಇದ್ದಾರೆ, ಸದ್ಯಕ್ಕೆ ನಾವಿಷ್ಟು ಜನ ಆ್ಯಕ್ಟ್ ಮಾಡಿದ್ದೀವಿ. ತುಂಬ ಆನ್ ಬೋರ್ಡ್ ಬರುವಂಥ ತುಂಬ ಕ್ಯಾರೆಕ್ಟರ್ ಆರ್ಟಿಸ್ಟ್, ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ, ಅದನ್ನೆಲ್ಲ ನಾನೇ ಆನ್ ಬೋರ್ಡ್ ರಿವೀಲ್ ಮಾಡ್ತೀನಿ. ಮುಧೋಳ್ ಶಶಿ ಏನಾಗಿರ್ತಾನೆ ಸಿನಿಮಾದಲ್ಲಿ? ಸೊ ನಿಮಗೆ ಸ್ಟೋರಿ ಬೇಕು ಇವಾಗ. ಇಲ್ಲ, ಅವನು ಏನು ಅಲ್ಲಿ ಜೈಲಲ್ಲಿ ತೋರಿಸಿದ್ದೀರಾ ಸ್ಟಾರ್ಟಿಂಗಲ್ಲಿ, ಕ್ಯಾರೆಕ್ಟರ್ ಏನು ಅಂತ? ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಲ್ಲ, ಬಟ್ ಆ ಪಾತ್ರದ ಬಗ್ಗೆ ಒಂದು ಲೈನಲ್ಲಿ ಸುಮ್ಮನೆ ಹೇಳ್ತೀನಿ. ನಾನು ಈ ಹುಡುಗರ ಕತೆ ಇರುತ್ತಲ್ಲ ಸರ್, ತುಂಬ ಹುಡುಗರು ಇರ್ತಾರೆ, ಅವ್ರ ಲೈಫ್ ಹೆಂಗಿರುತ್ತೆ ಅಂದರೆ ಹೊಸ ಚಪ್ಪಲಿ ಥರ ಇರಲ್ಲ, 5 ವರ್ಷ ಕಿತ್ತೋದ ಮೇಲೆ ಒಂದು ಜೀವನ ಇರುತ್ತಲ್ಲ, ಅವ್ರದ್ದು ಒಂಥರ ತುಂಬ ರಫ್ ಫೇಸ್ ಇರುತ್ತಲ್ಲ, ಆ ಪಾತ್ರನೇ ನಾನು ಮಾಡ್ತಿರೋ ಪಾತ್ರ ಇವಾಗ. ಅಷ್ಟು ಏಟು ತಿಂದು ಬಿದ್ದು ಬೀಳೋಕ್ಕಾಗದೆ ಎದ್ದು ನಿಂತ್ಕೋಬೇಕು ಅಂತ ಅನ್ಕೊತಾನೆ, ನಿಂತ್ಕೊಳ್ಳೋಕ್ಕಾಗಲ್ಲ, ಬಟ್ ಆ ಟೈಮಲ್ಲಿ ಒಬ್ಬ ಎದ್ದು ಬರ್ತಾನೆ ನೋಡಿ, ಆ ಪಾತ್ರನೇ ಮುಧೋಳ್ ಶಶಿ. ಸರ್ ಈ ಕಡೆ ಸರಿ. ಹಾಂ ಸರ್, ಯಶವಂತ್ ಅಂತ ಫಿಲ್ಮ್ ಬೀಟಿಂದ. ಹಾಂ ಯಶವಂತ್. ಈಗ ನೀವು ಫಸ್ಟ್ ಸಿನಿಮಾ ಮಾಡಿದಾಗ ಸೊ ಜನಗಳೆಲ್ಲ ಬರ್ತಾರೆ, ರವಿಚಂದ್ರನ್ ಅವ್ರ ಮಗ ಏನ್ ಮಾಡಿದಾನೆ ನೋಡೋಣ ಅಂತ ಬರ್ತಾರೆ. ಸೊ ಅದಾದ್ಮೇಲೆ ನೀವು ಹಿಡಿದಿಟ್ಕೊಳ್ಬೇಕಾಗತ್ತೆ ಆಡಿಯನ್ಸ್ನ. ಸೊ ಫಸ್ಟ್ ಸಿನಿಮಾ ಆಗುತ್ತೆ, ಸೆಕೆಂಡ್ ಸಿನಿಮಾ ಮಾಡಬೇಕು ಅಂತ ಅಂದಾಗ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಸೆಕೆಂಡ್ ಸಿನಿಮಾನ ನೀವು ಯಾವ ಥರ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ಅದಾದ್ಮೇಲೆ ಈ ಒಂದು ಕತೆ ಬಂದಾಗ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಚೆನ್ನಾಗಿದೆ ಅಂತ ಅನಿಸ್ತಾ, ಇಲ್ಲ ಎಕ್ಸ್ಪೆಕ್ಟೆಡ್ ರೀಚ್ ಆಗಿದ್ದೀನಿ ಅಂತ ಏನಾದರೂ ಅನಿಸ್ತಾ ಹೆಂಗೆ ಅಂತ? ಯಾಕಂದರೆ ಸೆಕೆಂಡ್ ಸಿನಿಮಾದಲ್ಲಿ ನಿಮ್ಮ ಆಡಿಯನ್ಸ್ಗಳನ್ನ ನೀವೇ ಹಿಡಿದಿಟ್ಕೊಳ್ಬೇಕು. ಸೊ ಹೆಂಗೆ ಅನಿಸ್ತು ನಿಮಗೆ? ಸರ್, ನಾನು ಫಸ್ಟಿಂದ ಒಂದೇ ಲಾಜಿಕಲ್ ಇದ್ದೆ ನಾನು, ಬರೋರು ರವಿಚಂದ್ರನ್ ಅವ್ರ ಮಗ ಅಂತ ಬರಲಿ, ಬಟ್ ಎದ್ದು ಹೋಗೋ ಟೈಮಲ್ಲಿ ಅದು ವಿಕ್ರಮ್ ರವಿಚಂದ್ರನ್ನ ಅವರು ಮೈಂಡಲ್ಲಿ ಇಟ್ಕೊಂಡು ಆಚೆ ಹೋಗಬೇಕು ಅನ್ನೋದು. ಅದರಲ್ಲಿ ಎಷ್ಟು ಸಕ್ಸಸ್ ಆಗಿದ್ದೀನಿ ಎಷ್ಟು ಫೇಲ್ ಆಗಿದ್ದೀನಿ ಐ ಡೋಂಟ್ ನೋ, ಬಟ್ ಒಂದಂತೂ ನಿಜ, ಲೈಫಲ್ಲಿ ಸಕ್ಸಸ್ಸು ಫೇಲರ್ ಹಿಂದೆ ನಾನು ಹೋಗ್ತಾ ಇಲ್ಲ, ನಾನು ಹೋಗ್ತಾ ಇರೋದು ಒಂದು ಗ್ರೋತ್ಗೆ. ಸೊ ಈ ಥರ ಒಂದು ಪ್ಯಾಟರ್ನಲ್ಲಿ ಯೋಚನೆ ಮಾಡಿದಾಗ ಆಡಿಯನ್ಸ್ ಬಂದು ಕಂಟೆಂಟ್ ಇರೋ ಸಿನಿಮಾಸ್ನ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂತ ಗೊತ್ತು. ಬಟ್ ನನಗೊಂದು ಡೆಸ್ಟಿನೇಷನ್ ಇರುತ್ತಲ್ಲ, ನಾನೊಂದು ಗ್ರಾಫ್ ಮಾಡ್ಕೊಂಡಿರ್ತೀನಿ, ನನ್ನ ಲೈಫಲ್ಲಿ ನಾನು ಇಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿರ್ತೀನಿ. ಸೊ ಕಂಟೆಂಟ್ ಜೊತೆಗೆ ಜನಕ್ಕೆ ಇಷ್ಟ ಆಗುವಂಥ ಸಿನಿಮಾ ಕೊಟ್ಟರೆ ಯಾವುದೇ ಸಿನಿಮಾ ಇರಲಿ, ನಾಳೆ ನೀವು ಬಂದು ಹೀರೋ ಮಾಡಿದ್ರು ಸಿನಿಮಾ ಚೆನ್ನಾಗಿದೆ 100% ನಮ್ಮ ಇಂಡಸ್ಟ್ರಿಯಲ್ಲಿ ಓಡೇ ಓಡತ್ತದು. ಸೊ ಆ ಥರ ಒಂದು ಸಿನಿಮಾನ ಮಾಡಬೇಕಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ. ರೈಟ್ ಟೈಮ್ ನಮ್ಮ ಕಾರ್ತಿಕ್ ಅವ್ರು ಬಂದರು, ಅವ್ರು ಹೇಳಿದ ಲೈನ್, ಒಂದು ಸರ್ಕಲ್ ಆಫ್ ಲೈಫ್, ಒಂದು ಸ್ಟೋರಿ, ಒಂದು ಕಂಟೆಂಟ್, ಆ ಪಾತ್ರ, ಪ್ರತಿಯೊಂದು ನನಗೆ ಚಾಲೆಂಜಿಂಗ್ ಆಗಿತ್ತು. ನಾನು ಈಸಿಯಾಗಿ ಮಾಡಬಾರ್ದು ಸಿನಿಮಾನ ಇವಾಗ. ಸೊ ತುಂಬ ನಮಗಿರುವಂಥ ಒಂದು ಬಜೆಟಲ್ಲಿ ನಾವೆಷ್ಟು ಪುಲ್ ಆಫ್ ಮಾಡೋಕ್ಕಾಗತ್ತೆ, ಆ ಒಂದು ಸ್ಕೇಲ್ನ ನಿಮ್ಗೆ ಹೆಂಗೆ ತೋರ್ಸೋಕ್ಕಾಗತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ತುಂಬ ಇರ್ತೀನಿ ನಾನು. ಆ ಟೈಮಲ್ಲಿ ಈ ಸ್ಟೋರಿ ಬಂತು, ಅದಕ್ಕೆ ನಾನು ಈ ಸ್ಟೋರಿ ಒಪ್ಕೊಂಡೆ. ಜೊತೆಗೆ ಡೈರೆಕ್ಟರ್ ಕೂಡ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಜಡ್ಜ್ ಮಾಡ್ತಾರೆ ಟ್ಯಾಲೆಂಟ್ನ ಅಂತ. ಸೊ ಈಗ ಸ್ಟೋರಿ ಅಂತ ಕೇಳಿದಾಗ ನೀವು ಒಬ್ಬರೇ ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ, ಇಲ್ಲ ತಂದೆಯವ್ರ ಜೊತೆನೂ ಸ್ವಲ್ಪ ಡಿಸ್ಕಸ್ ಮಾಡ್ತೀರಾ, ಹೆಂಗೆ? ನೀವು ನಂಬ್ತೀರಂದ್ರೆ ಹೇಳ್ತೀನಿ, ನಾನು ಒಬ್ಬನೇ ಡಿಸೈಡ್ ಮಾಡೋದು, ನಾನು ಒಬ್ಬನೇ ಡಿಸೈಡ್ ಮಾಡೋದು, ಇಟ್ ಇಸ್ ಓನ್ಲಿ ಮೀ. ಯಾಕಂದ್ರೆ ಈ ಒಂದು ಕ್ವಶನ್ ತುಂಬ ಜನ ಹತ್ರ ಇರುತ್ತೆ, ಕೇಳಬೇಕು ಅಂತ ಇಲ್ಲ, ಕೇಳಕ್ ಸ್ವಲ್ಪ ಹಿಂದೆ ಏಟ್ ಆಗ್ತಾ ಇರ್ತಾರೆ, ಕೇಳ್ಬಿಟ್ಟು ನಿಮ್ಮಿಂದ ಕೇಳಿದ್ರಿ ಯಶವಂತ್, ಹ್ಯಾಟ್ಸ್ ಆಫ್ ಟು ಯು, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಸರ್, ಲೈಫ್ ನಂದು ಸರ್, ಕರೆಕ್ಟಾ? ಇವತ್ತಿಲ್ಲಿ ಮಾತಾಡ್ಬೇಕಂದ್ರೆ ಯಾರು ಬರಬೇಕು? ನಾನೇ ಬರಬೇಕು. ಸೊ ನಾನೇ ನನ್ನ ಲೈಫ್ನ ಡಿಸೈಡ್ ಮಾಡಬೇಕು, ಇದೇ ನನ್ನ ಆಸೆ. ಪ್ರತಿಯೊಬ್ಬರು ಅಷ್ಟೇ ಸರ್, ಯು ಡಿಸೈಡ್ ಯುವರ್ ಲೈಫ್, ಬೇರೆಯವ್ರ ಕೈಗೆ ನಿಮ್ಮ ಲೈಫ್ನ ಕೊಡಬೇಡಿ. ನಮ್ಮ ತಂದೆ ಎಲ್ಲಿದ್ರು ನನ್ನನ್ನು ಬ್ಲೆಸ್ ಮಾಡ್ತಾ ಕೂತಿದ್ದಾರೆ 100%. ನಾನು ಎಲ್ಲೋ ಒಂದು ಕಡೆ ಬೀಳ್ತಾ ಇದ್ದೀನಿ ಅಂತ ಗೊತ್ತಾದರೆ 100% ಅವ್ರು ಬಂದು ಕೈ ಇಡ್ತಾರೆ. ಅದು ಸಾಕಿರಿ, ನಾನು ಬೇರೆ ಏನು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಯಶ್. ಥ್ಯಾಂಕ್ ಯು ವಿಕ್ರಮ್. ಇದು ಕಂಪ್ಲೀಟ್ ಗ್ಯಾಂಗ್ಸ್ಟರ್ ಸಿನಿಮಾನ? ಎಲ್ಲಿ ಹಾಯ್ ಗ್ಯಾಂಗ್ಸ್ಟರ್ ಅಂತ ತೊಗೊಂಡ್ರೆ ಗ್ಯಾಂಗ್ಸ್ಟರ್, ಬಟ್ ಇವತ್ತೊಂದು KGF ಅನ್ನೋ ಒಂದು ಫ್ರಾಂಚೈಸಿ ಬಗ್ಗೆ ಎಲ್ರಿಗೂ ಗೊತ್ತು. ಗ್ಯಾಂಗ್ಸ್ಟರ್ ಎಸ್, ಬಟ್ ನನಗೆ ಅದು ಒಂದು ಮದರ್ ಆ್ಯಂಡ್ ಸನ್ ಸ್ಟೋರಿ ಅದು. ಸೊ ಆಡಿಯನ್ಸ್ ಹೆಂಗೆ ತೊಗೋತಾರೆ ಅನ್ನೋದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಇದು ಗ್ಯಾಂಗ್ಸ್ಟರ್ ಅಂದ ತಕ್ಷಣ ಬರೀ ಆ್ಯಕ್ಷನ್ ಇರುತ್ತೆ ಅಂತ ಇಲ್ಲ. ನಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ 4 ಬ್ಲಾಕ್ ಇದೆಯಾ?
ನಾಲ್ಕು ಬ್ಲಾಕ್ ಇದೆ. ಸೊ ಇಡೀ ಸಿನಿಮಾ ಆ್ಯಕ್ಷನ್ ಅಲ್ಲಿ ಅದರಲ್ಲಿ ಬರೋ ಅಂಥ ಒಂದು ಕೋರ್ ವ್ಯಾಲ್ಯೂ ಇದೆಯಲ್ಲ ಕ್ಯಾರೆಕ್ಟರ್ದು, ಒಂದು ಸ್ಟೋರಿ ಇದೆ. ದಟ್ ಸ್ಟೋರಿ ಟ್ರಿಗರ್ಡ್ ಮೀ ಟು ಡೂ ದಿಸ್ ಸಬ್ಜೆಕ್ಟ್ ಆ್ಯಂಡ್ ಐ ವಾಂಟ್ ಯು ಟು ವಿಟ್ನೆಸ್ ದಟ್ ಸ್ಟೋರಿ ಆನ್ ದ ಸ್ಕ್ರೀನ್. ಆ್ಯಕ್ಚುಲಿ ಈ ಆ್ಯಕ್ಷನ್ ಬ್ಲಾಕ್ಸ್ ಎಲ್ಲ ಯಾರು ಮಾಡ್ತಾ ಇದ್ದಾರೆ? ರವಿವರ್ಮ ಮಾಸ್ಟರ್ ಬರಬೇಕಾಗಿತ್ತು ಅವರು. ಮೋಸ್ಟ್ ಪ್ರಾಬಬ್ಲಿ ಆಲ್ ದ ಫೈಟ್ಸ್ ಅವರೇ ಮಾಡ್ತಿದ್ದಾರೆ. ಸರಿ ಕಡೆ, ಬೆಸ್ಟ್, ಥ್ಯಾಂಕ್ ಯು. ಸರಿ ಕಡೆ, ಮಧು ಅಂತ, ಸಿ ಬೆಂಗಳೂರಿಂದ. ಹಾಯ್ ಮಧು. ಸರ್, ಮುಧೋಳ ಅಂದ ತಕ್ಷಣ ಒಂದು ಕಂಪ್ಲೀಟ್ ಆ್ಯಕ್ಷನ್ ಸಿನಿಮಾ ಅಂತ ಗೊತ್ತಾಗುತ್ತೆ. ಸೊ ಜೊತೆಗೆ ಈ ವಿಕ್ರಮ್ ರವಿಚಂದ್ರನ್ ಅಂತ ಅಂದ ತಕ್ಷಣ ವಿಕ್ರಮ್ ಅನ್ನೋದು ಆ್ಯಕ್ಷನ್ಗಾದರೆ ರವಿಚಂದ್ರನ್ ಅನ್ನೋ ಹೆಸರಿಗಾದ್ರೂ ಇದರಲ್ಲಿ ರೊಮ್ಯಾಂಟಿಕ್ ಸೀನ್ಸ್ ಅಥವಾ ಲವ್ ಸ್ಟೋರಿ ಏನಾರು ಇದೆಯಾ ಅಂತ? ಸ್ಟೋರಿಯಲ್ಲಿ ಎಷ್ಟು ಡಿಪೆಂಡ್ ಮಾಡುತ್ತೋ ಅಷ್ಟು ಇಟ್ಟಿದ್ದಾರೆ ಸರ್ ಸರು. ಬಟ್ ನನಗೆ ಸರ್ ಬೇಸಿಕ್ಲಿ ನನಗೇನೆಂದರೆ ಆಡಿಯನ್ಸ್ ಇವಾಗ ನನಗೋಸ್ಕರ ಆಗಿರಲಿ ಆ ಹೆಸರಿಗೋಸ್ಕರ ಬರೋ ನನ್ನ ಪ್ರಕಾರ ಸ್ವಲ್ಪ ಕಡಿಮೆ ಇದೆ. ಇವತ್ತು ವಿಕ್ರಮ್ ಅವರು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಐಡಿಯಾಲಜಿ ಆಡಿಯನ್ಸಿಗೆ ಬಂದರೆ ಅವ್ರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ. ಇಲ್ಲಾಂದರೆ ಸಿನಿಮಾ ಚೆನ್ನಾಗಿದೆ ಅನ್ನೋ ಮಾತು ಆಚೆ ಹೋಗ್ಬೇಕಲ್ಲ, ವರ್ಡ್ ಆಫ್ ಮೌತ್ ಆಚೆ ಹೋದ್ಮೇಲೆ ಥಿಯೇಟ್ರಿಗೆ ಬರ್ತಾರೆ. ಐ ಪ್ರಿಫರ್ ಮೈ ಫಿಲಮ್ ಶುಡ್ ಬಿ ಗುಡ್. ಅದು ಮಾಡಿರೋಂಥ ಸೀನ್ಸ್ ಆಗಿರಲಿ, ಎಮೋಷನ್ಸ್ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಿರಲಿ, ಡೈರೆಕ್ಷನ್ ಆಗಿರಲಿ, ಎಕ್ಸಿಬ್ಯೂಷನ್ ಆಗಿರಲಿ, ಡೈಲಾಗ್ಸ್ ಆಗಿರಲಿ, ಪ್ರತಿಯೊಂದು ಅಚ್ಚುಕಟ್ಟಾಗಿ ನಮಗೇನು ಅನಿಸುತ್ತೋ ಅದನ್ನು ಮಾಡಬೇಕು. ಫೈನಲಿ ಇವನ್ ಇಫ್ ಇಟ್ ಇಸ್ ನಾಟ್ ಅಪ್ ಟು ದ ಮಾರ್ಕ್, ವಿ ಶುಡ್ ಬಿ ರೆಡಿ ಟು ಟೇಕ್ ಇಟ್. ಅದನ್ನು ನಾವು ಯಾವಾಗ ತೊಗೋತೀವೋ ಅವಾಗ ಗೆಲ್ಲೋದು ಸ್ವಲ್ಪ ಈಸಿ ಆಗಿದೆ, ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಇರ್ತೀವಿ. ಸೊ ನಾನು ಬಂದು ಆ ಪ್ಯಾಟರ್ನ್ಗೆ ನಾನು ಸಿನಿಮಾ ಮಾಡ್ತೇನೆ. ಕಂಟೆಂಟ್ ಆಡಿಯನ್ಸ್ಗೆ ಒಂದು ಕಂಟೆಂಟ್ ಇಷ್ಟ ಆಗಬೇಕು, ಅದಕ್ಕೋಸ್ಕರ ಸಿನಿಮಾ ಮಾಡ್ತೀವಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮ